ಶಿರಾ ತಾಲೂಕು ಬ್ರಹ್ಮಸಂದ್ರ ಗ್ರಾಮದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ 74ನೇ ಹುಟ್ಟುಹಬ್ಬವನ್ನ ವಿಷ್ಣು ಸೇವಾ ಸಮಿತಿಯ ತಂಡದ ಯುವಕರು ಸೇರಿದಂತೆ ದೊಡ್ಡಾರ್ದಮರ ಯುವಕರು, ಜೋಗಿಹಳ್ಳಿ ಯುವಕರ ತಂಡದವರೆಲ್ಲರೂ ಸೇರಿ ಬ್ರಹ್ಮಸಂದ್ರ ಗ್ರಾಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಭಾವಚಿತ್ರದ ಮುಂದೆ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಹುಟ್ಟುಹಬ್ಬವನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ರವರ ಭಾವಚಿತ್ರವನ್ನ ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ 74ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸರಳವಾದಂತ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಕೇಕ್ ಕಟ್ ಮಾಡುವುದರ ಮೂಲಕ. ಈಗ ಇದೇ ಊರಿನ ಗ್ರಾಮಸ್ಥರಾದಂತಹ ಕಾಮರಾಜ್ ಅವರು ಈ ಒಂದು ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಂತ ಇದ್ದೀವಿ. ಮೊದಲನೇದಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ 74ನೇ ಜನ್ಮದಿನದ ಶುಭಾಶಯಗಳು ತಮ್ಮೆಲ್ಲರಿಗೂ. ನಾವು 2021 ಜನವರಿ 10ನೇ ತಾರೀಕು ಒಂದು ವಿಷ್ಣು ಸೇನಾ ಸಮಿತಿ ಎಂಬ ಒಂದು ಸಂಘವನ್ನು ನಾವು ಬ್ರಹ್ಮಸಂದ್ರ ಗ್ರಾಮದಲ್ಲಿ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರ ನೆರವಿನೊಂದಿಗೆ ಸಹೃದಯಗಳೆಲ್ಲ ಸೇರಿಕೊಂಡು ವಿಷ್ಣು ಅವರ ನೆನಪನ್ನು ಮಾಡಲಿಕ್ಕೋಸ್ಕರ ಈಗ ಬರೀ ನಾವು ಫೇಸ್ಬುಕ್ಕು ಮತ್ತು ವಾಟ್ಸಪ್ಪಲ್ಲೇ ಇದ್ದೀವಿ. ಅವ್ರನ್ನ ಕಣ್ಣೆದುರಿಗೆ ತರಬೇಕು ಅನ್ನೋ ಛಲ ತಿಳ್ಕೊಂಡು ನಮ್ಮ ಅಭಿಮಾನಿಗಳ ಸಂಘದ ಎಲ್ಲ ಕಾರ್ಯಕರ್ತರು ಅಕ್ಕಪಕ್ಕದ ಎಲ್ಲ ಸಂಘದ ಪದಾಧಿಕಾರಿಗಳು ಒಂದು ಒತ್ತಾಸೆಯಿಂದ ಜನವರಿ 10ನೇ ತಾರೀಕು 2021 ವಿಷ್ಣುವರ್ಧನ್ ಅವರ ಒಂದು ಪುತ್ಥಳಿಯನ್ನು ನಮ್ಮ ಬ್ರಹ್ಮಸಂದ್ರ ಗ್ರಾಮದ ಸರ್ಕಲ್ನಲ್ಲಿ ಅನಾವರಣ ಮಾಡಿದ್ದೇವೆ. ಇದರ ನಿಮಿತ್ತ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಪ್ರೋತ್ಸಾಹದಿಂದ ದಾದ ಅವರ ಹುಟ್ಟುಹಬ್ಬ ಪ್ರತಿ ವರ್ಷ ಸರಳ ಸಮಾರಂಭದ ಪ್ರತಿ ವರ್ಷ ಹೆಚ್ಚಿನದಾಗಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಮುಂದೆ ಹೆಚ್ಚಿನ ನಮ್ಮ ಅಭಿಮಾನಿಗಳಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ದಾದ ಅವರ ಮನಸ್ಥಿತಿ ಹೇಗಿತ್ತು, ಅವರ ಹೃದಯವಂತಿಕೆ ಹೇಗಿತ್ತು, ಹೆಣ್ಮಕ್ಳನ್ನ ಹೇಗೆ ತೋರಿಸ್ತಾ ಇದ್ರು ಅನ್ನೋದನ್ನ ಎಲ್ಲರೂ ಆದರ್ಶಪ್ರಾಯವಾಗಿ ತಗೊಂಡು ಅವರ ಜೀವನಕ್ಕೆ ಒಂದು ಅವರ ಜೀವನ ಸಂದೇಶವನ್ನು ನಾವೆಲ್ಲ ರೂಢಿಸ್ಕೊಬೇಕು ಅಂತ ಹೇಳಿ ನಾನು ಈಗ ತಾನೆ ಕೇಳ್ಕೊಳ್ತಾ ಇದ್ದೀನಿ. ಸಾಹಸ ಸಿಂಹನಿಗೆ 74ನೇ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ದಾದ ಅವರ ಫ್ಲೆಕ್ಸ್ನ ನಮ್ಮ ಗ್ರಾಮ ಅಕ್ಕಪಕ್ಕದ ಜೋಗಿಹಳ್ಳಿ ದೊಡ್ಡಾದಮರ ಮುಖಾಂತರ ಅವರ ಮೆರವಣಿಗೆಯನ್ನು ಸಹ ಹಮ್ಮಿಕೊಂಡಿರ್ತಾರೆ ಸಂಘದ ವತಿಯಿಂದ. ಇದನ್ನ ಎಲ್ಲರೂ ಸಹ ಹೃದಯವಂತಿಕೆಯಿಂದ ಭಾಗವಹಿಸಿ ದಾದ ಅವರ ಆತ್ಮಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 18ರಂದು ಜೋಗಿಹಳ್ಳಿ ಯುವಕರು ಮತ್ತು ಬ್ರಹ್ಮಸಂದ್ರದ ಯುವಕರು ಪ್ರೋತ್ಸಾಹದೊಂದಿಗೆ ನಮಗೆ ಸಹಾಯ ಮಾಡುತ್ತಾ ನಾವು ಪ್ರತಿ ವರ್ಷವೂ ಇಲ್ಲಿ ಬಂದು ವಿಷ್ಣುವರ್ಧನ್ ಬರ್ತಡೆಯನ್ನು ಆಚರಿಸ್ತಿದ್ದೀವಿ. ಯಾಕಂದರೆ ಅವರ ಆದರ್ಶಗಳನ್ನು ನಮ್ಮಲ್ಲಿ ರೂಪಿಸ್ಕೊಂಡಿದ್ದೀವಿ. ವಿಷ್ಣು ಸೇನಾ ಸಿನಿಮಾವನ್ನು ಆದರ್ಶವಾಗಿ ತಗೊಂಡಿದ್ದೀವಿ. ಇದೇ ರೀತಿ ನಮ್ಮೂರಲ್ಲೂ ಜೋಗಿಹಳ್ಳಿಯಲ್ಲೂ ಕೂಡ ಇದೆ. ಸಂಜೆ ಎಲ್ಲರೂ ಬ್ರಹ್ಮಸಂದ್ರ ಗ್ರಾಮಸ್ಥರು ಕೂಡ ಬರಬೇಕು. ನಮಗೂ ಅದೇ ರೀತಿ ಬ್ರಹ್ಮಸಂದ್ರ ಗ್ರಾಮಸ್ಥರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದೇ ರೀತಿ ಇರಲಿ, ಮುಂದೆ ಇದೇ ರೀತಿ ಯುವಕರುಗಳು ಯುವಕರೆಲ್ಲ ತುಂಬಿಟ್ಟು ಡಾಕ್ಟರ್ ವಿಷ್ಣುವರ್ಧನ್ ಅವರ ಆದರ್ಶಗಳನ್ನು ತುಂಬಿಕೊಳ್ತಾ ಅವರ ಸ್ಮಾರಕ ಮುಂದಿನ ಕಾರ್ಯಕ್ಕೆ ಹೆಜ್ಜೆ ಇಡೋಣ ಅಂತ ಎಲ್ಲರನ್ನು ಜೈಕಾರ ಕೋರೋಣ.